ಸಂಚು ಅನ್ನುವಂಥದ್ದು ಚಾರ್ಜ್ ಶೀಟ್ ಏನು ಬಿಡುಗಡೆ ಮಾಡ್ತಾ ಇದ್ರಿ? ಚಾರ್ಜ್ ಶೀಟ್ ಸಂಚು ಅನ್ನುವಂಥದ್ದು ಏನು ಚಾರ್ಜ್ ಶೀಟ್ ಬಿಡುಗಡೆ ಇದೆ ಅನ್ನೋದು ನನಗೇನು ಗೊತ್ತಿಲ್ಲ. ಒಂದು ಮಾತ್ರ ಹೇಳ್ತಾ ಇದ್ದೀನಿ, ಯಾವ್ದಾದ್ರು ಮತಗರ್ಭಿತವಾಗಿ ಯಾವ್ದಾದ್ರು ಜನಪರವಾಗಿ ಈಗ ಕೃಷ್ಣರು ಪಾದಯಾತ್ರೆ ಕಾವೇರಿಗೋಸ್ಕರ ಹಿಂದೆ ಚೆಡ್ಡಿ ಮೇಲೆ ಬಾಲಾಜಿಯವರು ಭಾರತವನ್ನು ಒಂದೂಡಿಸಲಿಕ್ಕೆ ಕೃಷ್ಣಾಚಾರ ಮೂಲ ಮಾಡಿದ್ದೆ ಬೆಲೆ ರಾಹುಲ್ ಗಾಂಧಿ. ನಾವು ಗಣಿ ಲೂಟಿ ಆಗ್ತಾ ಇತ್ತು, ದೇಶದ ಸಂಪತ್ತು ಹೋಗ್ತಾ ಇತ್ತು, ಅದನ್ನು ತಡಿಲಿಕ್ಕೆ ಒಂದು ಕಾನೂನನ್ನು ತರಲಿಕ್ಕೆ ನಾವು ಬಳ್ಳಾರಿ ಕಾವೇರಿ ಜನಾಂಗ ಪ್ರದೇಶದ ಜನರಿಗೆ ಅನುಕೂಲ ಆಗಿರ್ತೀವಿ. ಮೇಕೆದಾಟು ಪಾದಯಾತ್ರೆ ಮಾಡಿ ಕೃಷ್ಣ ಕಡೆ ಅದನ್ನ ನಡಿಗೆ ಅಂದ್ಬಿಟ್ಟು ಅಲ್ಲಿಂದ ಕೂರಿಸ್ಕೊಂಡು ಮಾಡಿ. ಈಗ ಇವ್ರೇನಾದ್ರು ಮಾತಾಡ್ತಾ ಇರೋದು ಏನೋ ಸದ್ದಿದ್ಯಾ? ಏನು ಸದ್ದಿಲ್ಲ. ಇಶ್ಯೂ ಏನಿದೆ? ಬರೀ ಒಬ್ಬ ಹಿಂದುಳವರ್ಗದ ನಾಯಕ ರಾಷ್ಟ್ರದಲ್ಲಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಸಹಿಸಕ್ಕಾಗದೆ ಯಾವ್ದಾದ್ರು ಇಶ್ಯೂ ಮೇಲೆ ಇದ್ದು ಪರವಾಗಿಲ್ಲ, ಅವರದೇ ದೊಡ್ಡ ಕಟ್ಟೆಯಲ್ಲಿ ಗಣ ಇಟ್ಕೊಂಡು ಇವತ್ತೇನು ಪಾದಯಾತ್ರೆ ಏನು ಜನ ಎನ್ಸ್ಕೊಂತಂದ್ರೆ ದಳದ ಕಾರ್ಯಕರ್ತ ಇಲ್ಲ ಯಾರಾದ್ರೂ ಹೊಡೆದಾಡ್ಕೊಳ್ಳಿ ಏನ್ ಬೇಕಾದ್ರೆ ಮಾಡಿ, ಅವ್ರ ಕಾರ್ಯಕರ್ತ ಇಲ್ಲ. ಈಗ ಕಂಪ್ಲೀಟ್ ಮಂಡ್ಯ ನಮ್ಮ ರಾಮನಗರ ಜಿಲ್ಲೆ ಎಲ್ಲ ನಿಮ್ಮ ಹತ್ರ ವಿಡಿಯೋ ಇದೆಯಲ್ಲ, ಎಷ್ಟು ಜನ ದಳದವ್ರು ಬಂದಿದ್ದಾರೆ, ಎಷ್ಟು ಜನ ಬಿಜೆಪಿ ಇರೋದು, ಇಡೀ ರಾಜ್ಯದ ಒಳಗಡೆ ಬಂದಿಲ್ಲ, ಕೆಲವು ಕಾರ್ಯಕರ್ತರು ಬಂದಿದ್ದಾರೆ, ಎಲ್ಲಿದೆ ಅವ್ರಿಗೆ ದಳದ ಕಾರ್ಯಕರ್ತರು, ಎಲ್ಲಿದೆ ಅವ್ರು ಬಂದಾಗ ಬಿಜೆಪಿ ಜೆಡಿಎಸ್ ಒಗ್ಗಟ್ಟಿದ್ದಾರೆ ಪಾದಯಾತ್ರೆ ಆಗ್ತಿದೆ ಅಂತ ಹೇಳಿ. ನಾನಲ್ಲ ರೀ, ಅವರೇ ಹೇಳಿದ್ದವ ಸನ್ಮಯ ಇಲ್ಲ ಅಂತ ಅವರೇ ಹೇಳಿದ್ರು. ನಾವೇನ್ ಹೇಳ, ನಾವತ್ ಸುದ್ದಿಗೆ ಹೋಗಿಲ್ಲ, ನಮ್ಗೇನು ಒಂದಾಗಿರ್ಲಿ ಎರಡಾಗಿರ್ಲಿ, ಬಟ್ ಅವ್ರು ತೋರಿಸ್ತಾ ಇರೋದ್ ಏನಿದೆ ಅದಕ್ಕೆ ನಾವೇನ್ ಪ್ರಶ್ನೆಗಳು ಕೇಳಿದೀವಿ. ಒಂದ್ 25 ಭ್ರಷ್ಟಾಚಾರದ ಆರೋಪಗಳಿದೆ, ನಿಮ್ ಕಾಲದಲ್ಲಿ ಏನೇನ್ ಮಾಡಿದ್ರಿ, ಯಾಕೆ ಮಾಡಿದ್ರಿ, ಏನ್ ಮಾಡಿದ್ರಿ, ಏನಾಗಿದೆ ಹೇಳ್ಬೇಕು. ನಾನು ಕುಮಾರಸ್ವಾಮಿ ಬೆಳೆದ್ರು, ನಾನು ಕೆಲವು ಪ್ರಶ್ನೆ ಕೇಳಿ, ನನ್ನ ಬಗ್ಗೆ ಬೇಕಾದ್ರೆ ಇನ್ನ ಏನ್ ಬೇಕಾದ್ರೆ ಬಿಜೆಪಿ ಮಾಡಿ, ಯಾರ ಬಗ್ಗೆ ಮಕ್ಳ ಬಗ್ಗೆ ಮಾತಾಡ್ಲಿ, ತಮ್ಮನ ಬಗ್ಗೆ ಮಾತಾಡ್ಲಿ, ಎಷ್ಟು ಬಗ್ಗೆ ಮಾತಾಡ್ಲಿ, ಯಾರ ಬೇಕಾದ್ರೂ ಮಾತಾಡಿ, ನಂದಕ್ಕಿನ್ನ ಉತ್ತರ ಒಂದು ಕೊಡ್ತಾನೆ ಇರ್ಬೋದ. ಅವ್ರದ್ದೇನು ಅವ್ರದ್ದ ವಿಚಾರ ಅವ್ರದ್ದು ಹೇಳಿದೀನಿ, ಅವ್ರ ಗದ್ದಲ ವಿಚಾರ ಹೇಳ್ತೀನಿ, ಹೆಂಗ್ ಬಂತು ಅಂತ ಹೇಳ್ತೀನಿ. ಬಿಚ್ಚಿಡ್ಬೇಕಲ್ಲ ಈಗ ನಾನು ಯಾರು ಏನ್ ಮಕ್ಳು ಎಷ್ಟೋ ಇದನ್ ಮಾಡಿದೆ, ದಲಿತ ಸ್ವಾಮಿ ನುಂಗ್ಬಿಟ್ಟೆ ಏನು ದಾಖಲೆ ಬೇಕಲ್ಲ, ಈಗ ದಾಖಲೆ ನಾವು ಬಿಚ್ಚಿ ಇಡ್ತಾ ಇದೀವಲ್ಲ, ಈಗ ಏನಾದ್ರು ಮಾಧ್ಯಮದಲ್ಲಿ ಯಾರು ಹೇಳ್ತೇನೆ ಅಂತ ನಾ ಇನ್ನೂ ನೋಡಿಲ್ಲ. ಯಾರೋ ಗೊತ್ತಿದ್ದಂತೆ ಅದು ಮೈನಿಂಗ್ ವಿಚಾರ, ಮೈನಿಂಗ್ ಮಿನಿಸ್ಟರ್ದು ಮೈನಿಂಗ್ ಏನೋ ಗೊತ್ತಾಗಿದೆ, ಯಾರೋ ಫೋನ್ ಮಾಡಿದ್ರೆ ನಾನು ನೋಡಕ್ ಹೋಗ್ತೇನೆ. ಸೊ ಅವೆಲ್ಲ ಹೇಳ್ಬೇಕಲ್ಲ. ಕುಮಾರಸ್ವಾಮಿ ಪಲಾಯನವಾದಿ ಆಗಿದ್ದಾರೆ ಸರ್? ನಾನು ಹೇಳ್ತಾ ಇಲ್ಲ, ಏನ್ ಹೇಳಿದ್ ನಾನು ತೋರಿಸಿದೀನಿ, ಖಂಡಿತ ತೋರಿಸ್ಬೇಕು. ಇಡೀ ತೋರಿಸೋದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಕ್ಸ್ಪರ್ಟ್ ಅನ್ನುವಂತ ಮಾತು, ನಿಮ್ಮ ಆಸ್ತಿನೇ ಸಿಡಿ ಅನ್ನುವಂಥದ್ದು ಮಾತಾಡ್ತಾ ಇದ್ರು. ಇರ್ಲೇ ನೋ ಪ್ರಾಬ್ಲಮ್, ಏನ್ ಬೇಕಾದ್ರೆ ಹೇಳಿ. ಟಿವಿ ಬ್ಲಾಕ್ ಅಂಡ್ ವೈಟ್ ಟಿವಿ ಬಂದ್ ಅಲ್ಲಿ ವಿಚಾರ, ನಮ್ಮಪ್ಪ ಹುಳಿ ಮಾಡ್ತಿದ್ರು, ನಮ್ಮ ತಾತ ಹುಳಿ ಅಳಿತಿದ್ರು, ರಾಗಿ ಅಳ್ತಿದ್ರು, ಕಡಲೆಕಾಯಿ ಅಳ್ತಿದ್ರು. ನನ್ನ ಮನೆ ಎಮರ್ಜೆನ್ಸಿ ರೇಡ್ ಆದಾಗ ಚಿನ್ನ ತಂಪಿ ಸಾಕಂದ್ರು, ಇದೆಲ್ಲ ನೆಕ್ಸ್ಟ್ ಪಾಯಿಂಟ್. ಅವೆಲ್ಲ ಹುಳಿನೇ, ಈಗ ತಿನ್ನೋದು ನಾವು ಹುಳಿನೇ, ನಮ್ಮನೆ ತಿನ್ನೋದು ಈಗ ಹುಳಿನೇ, ನಾನು ತಿನ್ನೋದು ಕಡಲೆಕಾಯಿನೇ ರಾಗಿನೇ, ಅವೇನು ಬೇರೆ ಏನು ಬೆಳೀತಾ ಇದ್ರು ಅಂತ ಹೇಳಿ. ಮಾಸಿ ಎಷ್ಟಿತ್ತು ಸರ್? ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಆನ್ಲೈನ್ ಅಜೆಂಡಾ ಅವ್ರ ರೀತಿಯಲ್ಲಿ ಆಗಿರೋದು ಯಾಕೆ? ಇಟ್ಕೊಳ್ಳಿ ಬಿಡಿ, ಅವೆಲ್ಲ ಏನ್ ನಾವೇನ್ ಅದಕ್ಕಿಂತ ಏನ್ ತಿಳ್ಕೊಳ್ತೀವಿ ಸರ್. ಈಗ 2007 ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಇದು ಸಂಡೂರಲ್ಲಿ 550 ಎಕರೆ ಅಕ್ರಮವಾಗಿ ಕಂಡು ಬಂದು ರಾಜ್ಯಪಾಲರು ಕೂಡ ಪ್ರಾಸಿಕ್ಯೂಷನ್ ಹೋಗಕ್ಕೆ ಇಂಡೇಟ್ ಆಗ್ತಿದ್ದಾರೆ. ನನಗೆ ಅವರು ಟಿವಿಲಿ ಯಾರು ಹೇಳಿದ್ದು ನಾ ಇನ್ನ ನೋಡಿಲ್ಲ. ಏನ್ ಹೇಳಿದ್ರು ಅಂದ್ರೆ ಚಾರ್ಜ್ ಶೀಟ್ ಆಗಿದೆ ಅಂತೆ ಸುಪ್ರೀಂ ಕೋರ್ಟ್ ಇಂದ, ಅವ್ರು ಅದಕ್ಕೆ ಎನ್ಕ್ವೈರಿಗೆ ಬಂದಿತ್ತಂತೆ ಸುಪ್ರೀಂ ಕೋರ್ಟ್ ಇಂದ, ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿದ್ರಂತೆ. ಸುಪ್ರೀಂ ಕೋರ್ಟ್ ತನಿಖೆ ಮಾಡಿದ್ಮೇಲೆ ಇದು ಲೋಕಾಯುಕ್ತ ತನಿಖೆ ಮಾಡಿದ್ರು, ತನಿಖೆ ಮಾಡಾದ್ಮೇಲೆ ಚಾರ್ಜ್ ಶೀಟ್ ಇದನ್ನ
ಗವರ್ನರ್ಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ್ರಂತೆ ಗವರ್ಮೆಂಟ್ಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಿದ್ರಂತೆ, ಗವರ್ನರ್ ಫೈಲ್ ಹಂಗೆ ಇಟ್ಕೊಂಡಿದ್ದಾರಂತೆ ಅಂತ ಆ ಟಿ ವಿಯವರು ಹೇಳ್ತಿದ್ರು. ಅದೆಷ್ಟನೇ ಜನ ಸುಳ್ಳು ನಾನು ಚೆಕ್ ಮಾಡಬೇಕು. ಇನ್ನು ನನಗೆ ಅದ್ರ ಬಗ್ಗೆ ಗೊತ್ತಿತ್ತು, ನನಗೆ ಅದ್ಯಾವುದೋ ಜಂಕಲ್ ಮೈನಿಂಗು ಬೇರೆ ಮೈನಿಂಗು ಏನೇನೋ ಅಂತ ಗೊತ್ತಿತ್ತು. 550 ನಮ್ಮ ಯಾರು ನಮ್ಮ ಪ್ರೆಸ್ ಮೀಡಿಯಾ ಅವರು ಕೂಡ ನನಗೆ ಕಳಿಸ್ಕೊಟ್ಟಿದ್ದಾರೆ. ನಾನು ಇನ್ನೂ ಡೀಟೇಲ್ ಅದ್ರ ಬಗ್ಗೆ ನೋಡಿಲ್ಲ. ನಾನು 550 ಎಕರೆ ಮೈನಿಂಗ್ ಏನಕ್ಕೆ ಮೈನಿಂಗ್ ಮಿನಿಸ್ಟ್ರು ಮೈನಿಂಗ್ ವಿಚಾರ ಅಂತ ಏನು ನಾನು ಕಳಿಸ್ಕೊಟ್ಟಿದ್ದಾರೆ, ಇನ್ನೂ ನನಗೆ ಟೈಮ್ ಸಿಕ್ಕಿಲ್ಲ. ಇದು ಪ್ರಾಸಿಕ್ಯೂಷನ್ ಕಳಿಸಿದ್ರು, ಪಕ್ಷೇ ಗವರ್ನರ್ ಏನು ತೀರ್ಮಾನ ಮಾಡ್ತಾರೋ ನೋಡೋಣ. ಎಲ್ಲ ತೀರ್ಮಾನ ದೇವೇಗೌಡರು ಅಮಿತ್ ಶಾ ಅವ್ರನ್ನ ಭೇಟಿ ಆಗಿದ್ದಾರೆ. ರಕ್ಷಣೆ ಏನು ಬೇಕಲ್ಲ, ಅವ್ರ ಕುಟುಂಬದ ರಕ್ಷಣೆ ಅವ್ರು ಓದೇಬೇಕಲ್ಲ. ನಮ್ಮ ಮೇಲೆ ಏನಾದ್ರು ಕೊಟ್ಟಿ ಕೊಡೋಕ್ಕೆ ನಮ್ಮ ಮೇಲೆ ನೋಡಿ ಏನು ಮಾಡಿ ಸಿದ್ದರಾಮಯ್ಯ ನಡಿ ಪ್ರಯತ್ನ ನಡೀತಾ ಇದೆ. ದಿನ ಬೆಳಗ್ಗೆ ಇವತ್ತೆಲ್ಲ ಕೋರಿದ್ದೆ ಇವನ್ ಹೋರಾಟ ಮಾಡ್ಕೊಂಡ್ ಬಂದಿದೀವಿ ಮುಂದಕ್ಕೂ ಮಾಡ್ತೀವಿ.